ಜೇನು ಪ್ರತಿಯೊಬ್ಬರ ಆರೋಗ್ಯದೊಂದಿಗೆ ಜೋಡಣೆಯಾಗಿದ್ದು ಆರೋಗ್ಯ ಪೂರಕವಾಗಿರುವ ಈ ವಸ್ತು ಗ್ರಾಮೀಣ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಅಂತ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಗೌಡ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ನೂತನ ವಿಸ್ತೃತ ಆಡಳಿತ ಕಚೇರಿ ಮತ್ತು ಸಭಾಭವನ ಮಾಧುರಿ ಸೌಧವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜೇನು ಸೇವನೆಯಿಂದ ಹಲವಾರು ರೋಗಗಳಿಂದ ಉಪಶಮನ ಪಡೆಯುವುದಕ್ಕೆ ಸಾಧ್ಯವಿದೆ ಜೊತೆಗೆ ಜೇನು ಹುಳಗಳು ಪರಾಗಸ್ಪರ್ಶದ ಮೂಲಕ ಶೇಕಡ 70 ರಷ್ಟು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚು ಮಾಡಿ ರೈತರಿಗೆ ಆದಾಯ ಗಳಿಕೆಗೆ ಸಹಕಾರ ಕೊಡ್ತಾ ಇದೆ ಜೇನು ಉತ್ಪಾದನೆ ಇದೀಗ ಒಟ್ಟು ಪ್ರಮಾಣದಲ್ಲಿ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ರೈತರ ಬದುಕಿಗೆ ಪೂರಕವಾಗಿರುವ ಜೇನು ಕೃಷಿಯ ಬಗ್ಗೆ ಇಲ್ಲಿನ ಯುವಕರಿಗೆ ತರಬೇತಿ ನೀಡುವುದರ ಜೊತೆಗೆ ಅವಕಾಶ ಸೃಷ್ಟಿಗೆ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ಪ್ರಯತ್ನ ಮಾಡಬೇಕು ಅಂತ ಹೇಳಿದರು ವೈದ್ಯ ಪದ್ಧತಿಯಲ್ಲಿ ವಿಶೇಷವಾಗಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಜೇನುತುಪ್ಪಕ್ಕೆ ಅತ್ಯಂತ ಉನ್ನತವಾದಂತಹ ಸ್ಥಾನ ಇದೆ ಜೇನುತುಪ್ಪ ಇಲ್ಲದೆ ಹಲವಾರು ಮೆಡಿಸಿನ್ಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮವರೇ ಆದಂತ ಆಯುರ್ವೇದ ಡಾಕ್ಟರ್ ಕಜೇ ಅವರ ಜೊತೆ ನಾನು ಮೊನ್ನೆ ಬೆಂಗಳೂರಿನಲ್ಲಿ ಮನೆಗೆ ಬಂದಿದ್ದರು ಅವರು ನನಗೂ ಸ್ವಲ್ಪ ಟ್ಯಾಬ್ಲೆಟ್ ಗೀಬ್ಲೆಟ್ ಎಲ್ಲ ಕೊಟ್ಟು ಸ್ವಲ್ಪ ಚೆನ್ನಾಗಿರಪ್ಪ ಆಚೆಚೆ ಓಡಾಟ ಮಾಡಬೇಡ ಅಂತ ಹೇಳಲಿಕ್ಕೆ ಬಂದಿದ್ದೆ ಅವರು ಹೇಳಿದ್ರು ನಾನು ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡ್ತೀರಿ ದಿನಕ್ಕೆ 3 ಹೊತ್ತು ಒಂದು ಪ್ಯಾಕ್ ನಲ್ಲಿರುವಂತ ಒಂದೊಂದು ಮಾತ್ರೆ ಇನ್ನೊಂದು ಪ್ಯಾಕ್ ನಲ್ಲಿರುವಂತ ಎರಡೆರಡು ಮಾತ್ರೆ ಒಟ್ಟು ಬೆಳಗ್ಗೆ 3 ಮಧ್ಯಾಹ್ನ 3 ಸಾಯಂಕಾಲ 3 ತಕಬೇಕು ನಾನು ಕೇಳಿದೆ ಈ ಮಾತ್ರೆಯಲ್ಲಿ ಏನೆಲ್ಲ ವಸ್ತುಗಳಿದಾವೆ ಅಂತ ಅವರು ಹೇಳಿದ್ರು ಎಲ್ಲದರಲ್ಲಿ ಕಾಮನ್ ಆಗಿರುವಂತದ್ದು ಜೇನುತುಪ್ಪ ಮಾತ್ರ ಅಂತ ಎಷ್ಟು ಅದ್ಭುತವಾದಂತ ಒಂದು ಶಕ್ತಿ ಇದೆ ಅದಕ್ಕೆ ಅಂತ ಹೇಳುವಂತದ್ದು ನಾವು ಅರ್ಥೈಸಿಕೊಳ್ಳಬಹುದು ಎಲ್ಲರ ಶಕ್ತಿ ಪ್ರದರ್ಶನ ಯಾವಾಗ ಆಗುದು ಅಂತ ಹೇಳಿದ್ರೆ ಅವರಿಗೆ ಅವಕಾಶ ಸಿಕ್ಕಿದಾಗ ಮಾತ್ರ ಆದರೆ ಜೇನುತುಪ್ಪಕ್ಕೆ ಎಲ್ಲಾ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದೆ ಅವರ ಶಕ್ತಿ ಪ್ರದರ್ಶನ ಎಲ್ಲಾ ಭಾಗದಲ್ಲಿ ಆಗಿದೆ ಆದ ಕಾರಣ ಜೇನುತುಪ್ಪಕ್ಕೆ ತನ್ನದೇ ಆದಂತ ಒಂದು ವ್ಯವಸ್ಥೆ ರಾಜ್ಯ ಸಹಕಾರಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಇದೇ ವೇಳೆ ಮಾತನಾಡಿ ಜಿಲ್ಲೆಯಲ್ಲಿ ಸಹಕಾರಿ ತತ್ವಕ್ಕೆ ಬಹಳಷ್ಟು ಕೊಡುಗೆ ಇದೆ ಸಹಕಾರ ಮನೋಭಾವ ಬೆಳವಣಿಗೆಗೆ ಪೂರಕವಾಗಿದೆ ಅಂತ ಹೇಳಿದರು ಏನ್ ಸಹಕಾರ ಕ್ಷೇತ್ರ ಯಾವುದಲ್ಲ ಇಲ್ಲ ಎಲ್ಲದರಲ್ಲೂ ಕೈ ಹಾಕತಕ್ಕಂತ ಕಾಣ್ತದೆ ಅಂತ ಹೇಳಿ ಇಲ್ಲ ಸರ್ ನನಗೂ ಕೂಡ ಈಗ ತಾನೇ ಅದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ ಆ ಸಾಕ್ಷಿ ಚಿತ್ರದಲ್ಲಿ ಜೇನಿಗೆ ಸಂಬಂಧಪಟ್ಟಂತ ಎಲ್ಲ ಮರ ಹತ್ತತಕ್ಕಂತದ್ದು ಜೇನು ಎಲ್ಲಿಸ್ತಕ್ಕಂತದ್ದು ಎಲ್ಲವನ್ನ ಸಾಕ್ಷಿ ಚಿತ್ರದಲ್ಲಿ ಸೆರೆ ಹಿಡಿಯಲಾಗಿದೆ ಬಹಳ ಸಂತೋಷ ಇಂತಹ ಸಂಘ ಸಂಸ್ಥೆಗಳಿಂದನೇ ಸಾರ್ವಜನಿಕರು ಕೂಡ ಒಂದು ಮೆಸೇಜ್ ಹೋಗಬೇಕಾಗ್ತದೆ ಯಾವಾಗ ಒಬ್ಬ ಸಂಸ್ಥೆ ಸುದೀರ್ಘವಾಗಿ ಇರ್ತಾರೆ ಸಾರ್ವಜನಿಕರು ಕೂಡ ಈ ಸಂಸ್ಥೆ ಬೆಳಿತಕ್ಕಂತದಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇದ್ದಾರೆ ಅಂತಕಂತದ್ದು ಕೂಡ ಒಂದು ಮೆಸೇಜ್ ಹೋಗ್ತದೆ ನಾನು ಸಹಕಾರ ಸಚಿವನಾದ ಮೇಲೆ ಕೇವಲ ಬೆರಳೆಣಿಕೆಯಷ್ಟು ಶಾಸಕರನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಸಹಕಾರ ಕ್ಷೇತ್ರಕ್ಕೆ ಅವರ ಕ್ಷೇತ್ರದಲ್ಲಿ ಸಹಕಾರದ ಬಗ್ಗೆ ಏನಾದರೂ ಕೆಲಸ ಆಗಬೇಕು ಆ ಸಹಕಾರ ಕ್ಷೇತ್ರ ಡೆವಲಪ್ಮೆಂಟ್ ತೆಗೆದುಕೊಳ್ತಕ್ಕಂಥದಕ್ಕೆ ಹಣಕಾಸು ಇರ್ಬೋದು ಬೇರೆ ಬೇರೆ ಇರ್ಬೋದು ಕಾನೂನನ್ನ ಬದಲಾವಣೆ ಇರ್ಬೋದು ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಶಾಸಕ ಸಂಜೀವ ಮಠಂದೂರು ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ಅಧ್ಯಕ್ಷ ಚಂದ್ರ ಕೋಲ್ಚಾರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು ಸಹಕಾರಿ ಸಂಘಗಳ ನಿಬಂಧಕ ಪ್ರವೀಣ್ ನಾಯಕ್ ಸಂಘದ ಕಾರ್ಯದರ್ಶಿ ತಿಮ್ಮಯ್ಯ ಪಿ ಸಹಕಾರಿ ಕೆಟಿ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಸಂಪಾದಕರಾಗಿ ನಾರಾಯಣರಾಯ್ ಕೊಕ್ಕವಳ್ಳಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರ ಮಾಜಿ ಸಂಪಾದಕರಾಗಿ ಎಂ ಟಿ ಶಾಂತಿಮೌಲೆ ಅವರು ಇದರಲ್ಲಿ ಕೆಲಸವನ್ನು ಮಾಡಿದವರು ಸುಂದರವಾಗಿ ನಿರ್ದೇಶಿಸಲ್ಪಟ್ಟ ಈ ಒಂದು ಮಧು ಪ್ರಪಂಚ ಇದೀಗ